ಶಾಲಾ ಮಕ್ಕಳ ಭವಿಷ್ಯಕ್ಕೆ ಮಹಾಮಾರಿ ಮುಳ್ಳಾಗ್ತಾ ಇರೋ ಕಥೆ. ಲಾಕ್ಡೌನ್ ಬಳಿಕ ರಾಜ್ಯಾದ್ಯಂತ ಬಾಲಕಾರ್ಮಿಕರು ಹೆಚ್ಚಳ ಆಗಿದ್ದಾರೆ. ಬಾಲಕಾರ್ಮಿಕರ ಜೊತೆಗೆ ಬಾಲ್ಯ ವಿವಾಹವೂ ಹೆಚ್ಚಳವಾಗಿದೆ. ಕೊರೋನಾ ಮಹಾಮಾರಿಯಿಂದಾಗಿ ಆರೋಗ್ಯಕ್ಕಷ್ಟೇ ಕುತ್ತಲ್ಲ, ಸಾಮಾಜಿಕವಾಗಿಯೂ ಹಲವು ಸಮಸ್ಯೆಗಳು ಬಾಧಿಸ್ತಾ ಇದೆ. ಬಾಲಕಾರ್ಮಿಕರು ಹೆಚ್ಚಳ ಆಗಿದ್ದಾರೆ, ಜೊತೆಗೆ ಬಾಲಕಾರ್ಮಿಕರ ಜೊತೆಗೆ ಬಾಲ್ಯ ವಿವಾಹವೂ ಹೆಚ್ಚಳವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಹೆಚ್ಚಾಗಿದ್ದಾರೆ ಬಾಲಕಾರ್ಮಿಕರು. ನಾವು ಕೆಲಸಕ್ಕೆ ಹೋದ್ರೆ ಮಕ್ಕಳೇನ್ ಮಾಡಬೇಕು, ಶಾಲೆ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತಿದ್ದಾರೆ ಪೋಷಕರು. ಕೊರೋನಾ ವೇಳೆ ಬಾಲಕಾರ್ಮಿಕರ ವಸತಿ ಶಾಲೆ ಬಂದ್. ಬಾಲಕಾರ್ಮಿಕರ ನೈಜ ದರ್ಶನ, ಅಧಿಕಾರಿಗಳ ನಿಸ್ಸಹಾಯಕತೆ. ಗಣಿನಾಡು ಬಳ್ಳಾರಿಯಲ್ಲಿ ಸುವರ್ಣ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬೆಳಕಿಗೆ ಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ತರಕಾರಿ ಮಾರ್ಕೆಟ್ನಲ್ಲಿ ಪುಟ್ಟ ಪುಟ್ಟ ಮಕ್ಕಳು ತರಕಾರಿ ಮಾರಾಟದಲ್ಲಿ ಬ್ಯುಸಿಯಾಗಿರುವುದನ್ನ. ಶಾಲಾ ಮಕ್ಕಳ ಭವಿಷ್ಯಕ್ಕೆ ಕೊರೋನಾ ಎನ್ನುವ ಮಹಾಮಾರಿ ಈ ರೀತಿ ಮುಳ್ಳು. ಶಾಲೆಗಿಲ್ಲ, ಕೆಲಸಕ್ಕೆ ಬಳಸಿಕೊಳ್ತಿದ್ದಾರೆ ಪೋಷಕರು. ಬಾಲಕಾರ್ಮಿಕರು ಹೆಚ್ಚಾಗ್ತಿದ್ದಾರೆ ಬಳ್ಳಾರಿಗೆ. ನಾವು ಕೆಲಸಕ್ಕೆ ಹೋದ್ರೆ ಮಕ್ಕಳೇನ್ ಮಾಡಬೇಕು, ಶಾಲೆ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತಿದ್ದಾರೆ ಪೋಷಕರು. ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರಸಿಂಹಮೂರ್ತಿ ಮಾತನಾಡಿಸಿದ್ದಾರೆ, ಹಲವರನ್ನ ಕೇಳೋಣ. ಲಾಕ್ಡೌನ್ ಬಳಿಕ ಸಾಕಷ್ಟು ಮಕ್ಕಳು ಶಾಲೆಯನ್ನು ಬಿಟ್ಟಂಥ ಮಕ್ಕಳು, ಅಂದರೆ ಶಾಲೆಯನ್ನು ಸ್ಥಗಿತಗೊಂಡಿದೆ. ಆ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಕೂಡ ಕೆಲಸ ಕಾರ್ಯಗಳಿಗೆ ತೊಡಗಿದಿರುವಂಥ ಆರೋಪ ಇದೆ. ಇದು ಕೇವಲ ರಾಜ್ಯಾದ್ಯಂತ ಅಲ್ಲ, ಬಳ್ಳಾರಿಯಲ್ಲಿ ಕೂಡ ಈ ರೀತಿಯಂಥ ಸಾಕಷ್ಟು ಆರೋಪಗಳು ಬಂದಿವೆ. ಆ ಏನು ಬಾಲಕಾರ್ಮಿಕ ಇಲಾಖೆ ಎಷ್ಟೇ ಎಚ್ಚೆತ್ತುಕೊಂಡು ಮತ್ತು ಜಾಗೃತಿ ಮೂಡಿಸಿದ್ರು ಕೂಡ ಸಾಕಷ್ಟು ಕಡೆಗಳಲ್ಲಿ ಮಕ್ಕಳು ಕೆಲಸ ಮಾಡ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಲೇಬರ್ ಆಫೀಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳಬನ್ನಿ, ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ. ಸರ್, ಲಾಕ್ಡೌನ್ ಆದ ಬಳಿಕ ಶಾಲೆಯೆಲ್ಲ ಬಂದಾಯಿತು, ಮಕ್ಕಳು ಸಾಕಷ್ಟು ಕೆಲಸಕ್ಕೆ ಹೋಗ್ತಾಯಿದ್ದಾರೆ, ಈ ತಮ್ಮ ಇಲಾಖೆಯಿಂದ ಏನೆಲ್ಲ ಮಾಡಿ ಸರ್, ಈಗ ಜಾಗೃತಿ ಮೂಡಿಸ್ತಾ ಇದ್ರಿ, ಆದರೂ ಕೂಡ ಭಾಳಷ್ಟು ಕಡೆಗಳು ಕೆಲಸ ಮಾಡ್ತಾರೆ ಸರ್ ಹುಡುಗರು? ನಾವು ಸಂಬಂಧಪಟ್ಟಂಗೆ, ಇದಕ್ಕೆ ಸಂಬಂಧಪಟ್ಟಂಗೆ, ಈಗ ಲಾಕ್ಡೌನ್ ಪ್ರಾರಂಭ ಆದಮೇಲೆ ಶಾಲೆಗಳು ರಜೆ ಇರೋದ್ರಿಂದ ಮಕ್ಕಳ ಸುರಕ್ಷತೆಗೋಸ್ಕರನೇ ಸಾಕಷ್ಟು ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಪೋಷಕರಿಗೆ ಮನವರಿಕೆ ಮಾಡಿ ಮಕ್ಕಳ ಒಂದು ಸುರಕ್ಷತೆಗೋಸ್ಕರ ಮನೆಯಲ್ಲಿ ಅವರಿಗೆ ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಪೋಷಕರಿಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಕೂಡ ಈಗ ಸಾಕಷ್ಟು ಮಕ್ಕಳು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಅವರಿಗೆ ಪೋಷಕರ ಜೊತೆನೇ ಮಕ್ಕಳನ್ನ ಕರ್ಕೊಂಡೋಗ್ತಾರೆ ಕೆಲಸಕ್ಕೆ ಕರ್ಕೊಂಡು ಹೋಗೋಲ್ಲ, ನಾವು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ, ಮನೆಯಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋ ಒಂದು ಮಾತನ್ನು ಅವ್ರ ಪೋಷಕರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈಗ ನಾವು ಶಾಲೆಗಳು ರಜೆ ಇಲ್ಲದೆ ಇರೋದರಿಂದ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಅವರಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದೀವಿ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಹೆಚ್ಚು ಮಕ್ಕಳನ್ನು ಕೆಲಸಕ್ಕೆ ಕರ್ಕೊಂಡು ಹೋಗೋದು ಕೂಡ ನಾವು ಗಮನಿಸಿದ್ದೀವಿ, ಮತ್ತು ಸಾಕಷ್ಟು ತಡೆದಿದ್ದೀವಿ ಕೂಡ, ಅವರಿಗೆ ಮನವರಿಕೆ ಮಾಡಿದ್ದೀವಿ. ಮತ್ತು ಪೋಷಕರು ಇಲ್ಲದೇ ಇರುವಂಥ ಮಕ್ಕಳನ್ನು ಅವ್ರಿಗೆ ಮನವರಿಕೆ ಮಾಡಿ ಬಾಲಮಂದಿರಗಳಲ್ಲಿ ದಾಖಲು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬಾಲಕಾರ್ಮಿಕ ಶಾಲೆಗಳಿದೆ ಸರ್, 8 ಶಾಲೆಗಳಿದ್ದಾವೆ, ಈ ಕರೋನಾ ಬಂದ ಸಂದರ್ಭದಲ್ಲಿ ಅವು ಕೂಡ ಶಾಲೆಗಳು ಬಂದಾಗಿದೆ, ಹೀಗಾಗಿ ಅಲ್ಲಿರ್ತಕ್ಕಂಥ ಮಕ್ಕಳ ಸ್ಥಿತಿ ಏನು, ಮತ್ತು ಈಗ ಹೊಸದಾಗಿ ತಾವೆಷ್ಟೇ ಮನವರಿಕೆ ಮಾಡಿದ ಕೂಡ ಕೆಲವೊಂದಿಷ್ಟು ಪೋಷಕರು ಮಕ್ಕಳನ್ನು ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ಒಂದು ಹೊಸ ಐಡಿಯಾ ಏನಾದರೂ ಮಾಡಿದ್ರೆ ಇಲಾಖೆಯಿಂದ? ರಾಜ್ಯ ಮಟ್ಟದಲ್ಲಿ ಕೂಡ ಯಾವುದೇ ಶಾಲೆಗಳು ನಡೆದೇ ಇರೋದರಿಂದ ನಮ್ಮ ಬಾಲಕಾರ್ಮಿಕರ ವಿಶೇಷ ವಸತಿ ಶಾಲೆಯಲ್ಲಿ ದಾಖಲಾಗಿರುವಂಥ ಮಕ್ಕಳನ್ನು ಅವರ ಸುರಕ್ಷತೆಗೋಸ್ಕರ ಅವರ ಪೋಷಕರ ಹತ್ತಿರ ನಾವು ಈಗಾಗಲೇ ರಜಕ್ಕೆ ಕಳಿಸ್ಕೊಟ್ಟಿದ್ದೀವಿ. ನಿರಂತರವಾಗಿ ನಮ್ಮ ಶಾಲೆ ಇರುವಂಥ ಶಿಕ್ಷಕರು ಆ ಪೋಷಕರು ಮತ್ತು ಮಕ್ಕಳ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ, ಅವರಿಗೆ ಜಾಗೃತಿ ಬಗ್ಗೆ ಹೆಚ್ಚು ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚಿನ ಈಗ ಸಮಯದಲ್ಲಿ ಕೂಡ ಅವರಿಗೆ ಆನ್ಲೈನ್ ಸಂಬಂಧಪಟ್ಟಂಗೆ ಮೊಬೈಲ್ಗಳಲ್ಲಿ ಅವರಿಗೆ ಬೇರೆ ಬೇರೆ ಏನಾದರೂ ಚಟುವಟಿಕೆಗಳನ್ನು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಗಳನ್ನು ಪ್ರಾರಂಭ ಆದರೆ ನಮ್ಮ ಬಾಲಕಾರ್ಮಿಕ ಶಾಲೆಗಳು ಕೂಡ ತಕ್ಷಣ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಅಥವಾ ಇಲಾಖೆ ಏನೆಲ್ಲ ಮಾಡಿದ್ರು ಕೂಡ ಪೋಷಕರು ಎಚ್ಚೆತ್ತುಕೊಳ್ಬೇಕು, ಯಾಕಂದರೆ ಪೋಷಕರು ತಮ್ಮ ತಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋಂಥ ಮಾತನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತನಾಡಲಿಕ್ಕೆ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಲಿಕ್ಕೆ ಶೈಲ್ ಲೇಬರ್ ಆಫೀಸರ್ ಆಗಿರುವಂತಹ ಮೌನೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಬಹಳ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಕೊರೋನಾ ಅಷ್ಟೇ ಅಲ್ಲ, ಅದರಿಂದ ಆಗ್ತಾ ಇರುವಂತಹ ಸಾಮಾಜಿಕ ಪರಿಣಾಮಗಳು ಕೂಡ. ಈ ಶಾಲಾ ಮಕ್ಕಳ ಭವಿಷ್ಯಕ್ಕೆ ಯಾವ ರೀತಿಯಲ್ಲಿ ಮುಳ್ಳಾಗ್ತಾ ಇದೆ, ಬಾಲಕಾರ್ಮಿಕರ ಹೆಚ್ಚಳ ಆಗ್ತಾ ಇರೋದನ್ನು ತಡೆಯೋದಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಮೇಡಮ್? ಈಗ ಒಂದು ನಮಗೆ ಸಮಸ್ಯೆ ಆಗಿರೋದು
ಜಿಲ್ಲೆಯಲ್ಲಿ ಯಾವುದೇ ಫಾರ್ಮಲ್ ಸ್ಕೂಲ್ಸ್ ಅಂದ್ರೆ ಸಾರ್ವಜನಿಕ ಶಿಕ್ಷಣದಲ್ಲಿ ಇಲಾಖೆಯಲ್ಲಿ ನಡೆಯುವಂತಹ ಯಾವುದೇ ಶಾಲೆಗಳು ರಜೆಯಲ್ಲಿರೋದ್ರಿಂದ ಈಗ ನಮ್ಗೆ ಈ ಬಾಲಕಾರ್ಮಿಕ ಮಕ್ಕಳು ಏನಿದ್ದಾರೆ ಅವರು ಶಾಲೆಗಳು ಇಲ್ಲದೆ ಇರೋದ್ರಿಂದ ಪೋಷಕರ ಜೊತೆಗೆ ಕೆಲಸಕ್ಕೆ ಹೋಗುವಂತದ್ದು ತುಂಬಾ ಹೆಚ್ಚಳ ಆಗಿದೆ. ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು ಈಗ ರೆಸ್ಕ್ಯೂ ಮಾಡುವಂತಹ ಸಂದರ್ಭಗಳಲ್ಲಿ ಈಗ ಶಾಲಾ ಅವಧಿಯಲ್ಲಿ ಆಗಿದ್ರೆ ನಮ್ಗೆ ಮಕ್ಕಳನ್ನ ತಕ್ಷಣ ರೆಸ್ಕ್ಯೂ ಮಾಡಿ ಅವರಿಗೆ ಮುಖ್ಯವಾಹಿನಿ ಶಾಲೆಗಳಿಗೆ ಅಥವಾ ನಮ್ಮ ಬಾಲಕಾರ್ಮಿಕ ಶಾಲೆಗಳಿಗೆ ದಾಖಲು ಮಾಡಬಹುದಾಗಿತ್ತು. ಯಾಕಂದ್ರೆ ಈಗ ಯಾವುದೇ ಶಾಲೆಗಳು ನಡೆದೆ ಇರೋದ್ರಿಂದ ನಮ್ಗೆ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ ತಕ್ಷಣ ಪುನರ್ವಸತಿ ಮಾಡುವಂತದ್ದು ನಮ್ಗೆ ದೊಡ್ಡ ಸಮಸ್ಯೆ ಆಗಿರೋದು. ಪೋಷಕರು ಏನಂತಾರೆ ಮನುಷ್ಯರೇ, ಅಂದ್ರೆ ಪೋಷಕರು ಏನಾದ್ರೂ ಅದಕ್ಕೆ ಪೋಷಕರು ನಮ್ಗೆ ಸಂಘರ್ಷ ಆಗುವಂತ ಸಂದರ್ಭಗಳು ಹೆಚ್ಚು ಇದೆ ಮೇಡಮ್. ಯಾಕಂದ್ರೆ ಈಗ ಅವ್ರು ಪೋಷಕರು ಏನ್ ಹೇಳ್ತಾರೆ, ಇಲ್ಲ ನಮ್ಮ ಮಕ್ಕಳನ್ನ ಶಾಲೆ ಇಲ್ದೇ ಇರೋದ್ರಿಂದ ಮನೆಗಳಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳನ್ನ ನೋಡ್ಕೊಳಕ್ಕೆ ಯಾರು ಮನೆಯಲ್ಲಿ ಇಲ್ಲ, ಹಾಗಾಗಿ ಪೋಷಕರನ್ನ ಕರ್ಕೊಂಡು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿವಿ ಅಂತ ಹೇಳ್ತಾ ಇಲ್ಲ ಅವರು. ಮಕ್ಕಳ ರಕ್ಷಣೆಗೋಸ್ಕರ ನಮ್ ಜೊತೆ ಕರ್ಕೊಂಡು ಹೋಗ್ತಿವಿ ನಾವು ಅಂತ ಕೆಲವು ಪೋಷಕರು ಹೇಳ್ತಾರೆ. ಮತ್ತೆ ಶಾಲೆ ಇಲ್ಲ, ಏನ್ ಮಾಡ್ಬೇಕು, ನಮ್ಗೆ ಆರ್ಥಿಕ ತೊಂದರೆ ಇದೆ, ಬಡವರಿದೀವಿ, ಹಾಗಾಗಿ ನಾವು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿವಿ ಅಂತ ಕೆಲವು ಪೋಷಕರು ಹೇಳ್ತಾರೆ. ಒಟ್ಟಾರೆ ಯಾವುದೇ ಮಗು ನಮ್ಗೆ 18 ವರ್ಷ ಒಳಗಿರುವಂತ ಮಕ್ಕಳು ದುಡಿಬಾರ್ದು ಅಂತೇಳಿ ಕಾಯ್ದೆಯಲ್ಲಿ ಅವಕಾಶ ಇರೋದ್ರಿಂದ ಅವ್ರಿಗೆ ಸಾಕಷ್ಟು ಮನವರಿಕೆ ಮಾಡ್ತೀವಿ. ಕೆಲವು ಪೋಷಕರು ಅರ್ಥ ಮಾಡ್ಕೊಳ್ತಾರೆ, ಕೆಲವು ಪೋಷಕರು ಅವ್ರಿಗೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ನಮ್ಮ ಬಾಲನ್ಯಾಯ ಕಾಯ್ದೆ ಅಡಿಯಲ್ಲಿ ಕೂಡ ಯಾವುದೇ ಮಗು ಕೆಲಸ ಮಾಡಬಾರ್ದು, ಮತ್ತೆ ಬಿಲೋ 14 14 ವರ್ಷ ಒಳಗಿರುವಂತ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು. ಈ ಕಾನೂನಿನ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಮಾತು ಕೇಳ್ತಾ ಇಲ್ವಾ ಮೇಡಮ್? ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನೇ ಲಾಸ್ಟ್ ವಾರದಲ್ಲಿ ಕೂಡ ನಾವು ಆಕಸ್ಮಿಕವಾಗಿ ನಾವು ಬೇರೆ ಬೇರೆ ಉದ್ಯಮಿಗಳ ಮೇಲೆ ದಾಳಿ ಮಾಡಿದೀವಿ, ಮತ್ತೆ ಸುಮಾರು 3-4 ಮಾಲೀಕರ ಮೇಲೆ FIR ದಾಖಲು ಮಾಡಿದೀವಿ. ದಾಖಲು ಮಾಡಿದಾಗ ಅದ್ರದ್ದು ಎಫೆಕ್ಟ್ ಅವಾಗ ಮಾತ್ರ ಸ್ವಲ್ಪ ಇರ್ತದೆ, ಇಲ್ಲ ಮಾಡಬಾರ್ದು ಅಂತೇಳಿ ಅವರು ಪೋಷಕರು ಮತ್ತೆ ಮಾಲೀಕರು ಎಚ್ಚೆತ್ಕೊಳ್ತಾರೆ. ಪುನಃ ಮತ್ತೆ ಅದನ್ನ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಅದನ್ನ ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಈಗ ಎಲ್ಲಾ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಕೂಡ ಒಂದು ದಿನ ನಿಗದಿ ಮಾಡಿದೀವಿ, ಒಂದು ವಾರದಲ್ಲಿ ಒಂದು ದಿನವನ್ನು ನಿಗದಿ ಮಾಡಿ ಕಡ್ಡಾಯವಾಗಿ ಆಕಸ್ಮಿಕ ದಾಳಿ ಮಾಡಿ ಹೆಚ್ಚು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಕಾಯ್ದೆಯಲ್ಲಿ ಅವ್ರಿಗೆ ಏನ್ ದಂಡ ಹಾಕೋದಾಗಿರ್ಬೋದು ಮತ್ತೆ ಶಿಕ್ಷೆ ಕೊಡುವಂತದ್ದು ಅವಕಾಶ ಆಗಿರ್ಬೋದು, ನಾವು ಹೆಚ್ಚು ಮಾಡಿದ್ರೆ ಅವಾಗೂ ಏನಾದ್ರು ಪೋಷಕರಿಗೆ ಮಾಲೀಕರಿಗೆ ಸ್ವಲ್ಪ ಎಚ್ಚೆತ್ಕೊಳ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಇಡೀ ಜಿಲ್ಲೆಯಲ್ಲಿ ಈಗ ದಾಳಿಗಳನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದೀವಿ. ಇದನ್ನ ಹೊರತುಪಡಿಸಿ ಏನ್ ಪರಿಹಾರ ಅಂತೀರಿ ಸರ್? ಮೇಡಮ್, ಪರಿಹಾರ ಅನ್ನೋದಾದ್ರೆ ಈಗ ಅವ್ರಿಗೆ ಅದೇ ಈಗ ಹೆಚ್ಚು ನಮ್ಮ ಭಾಗದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಮಕ್ಕಳನ್ನ ಪೋಷಕರು ಕರ್ಕೊಂಡು ಹೋಗ್ತಾರೆ. ಓಕೆ, ಹಾಗಾಗಿ ನಮ್ಗೆ ಉದ್ಯಮಗಳಲ್ಲಿ ಮಕ್ಕಳು ಕಡಿಮೆ ಹಂತದಲ್ಲಿ ಇದ್ರು ಕೂಡ ಹೆಚ್ಚು ನಾವು ಕೃಷಿ ಚಟುವಟಿಕೆಗಳಲ್ಲಿ ಪೋಷಕರು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಏನಾಗ್ತದೆ, ಏನಂದ್ರೆ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಅವ್ರಿಗೆ ಏನಂದ್ರೆ ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡೋದ್ರ ಮುಖಾಂತರ ಈಗ ಏನಾಗ್ತದೆ, ಪೋಷಕರ ಮಕ್ಕಳ ದುಡಿಮೆ ಕೂಡ ಅನೇಕ ಕುಟುಂಬಗಳು ನಡೀತಾ ಇರೋದ್ರಿಂದ ಬೇರೆ ಈಗ ದಾರಿ ಇಲ್ಲ ಮಕ್ಕಳನ್ನ ಕೆಲ್ಸಕೊಂಡು ಹೋಗೋದು ಕಾರಣ ಆಗಿದೆ. ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ, ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಸೌಲಭ್ಯಗಳಿದಾವೆ, ಅಂದ್ರೆ ಬಿಸಿ ಊಟ ಕೊಡುವಂತದ್ದು ಅಂತದೆಲ್ಲ ವ್ಯವಸ್ಥೆಗಳಾಗಬೇಕು. ಅಲ್ಲ ಅಲ್ಲ ಮೇಡಮ್, ಬರೀ ಬಿಸಿ ಊಟ ಅದು ಫಾರ್ಮಲ್ ಸ್ಕೂಲಿಗೆ ಹೋದ್ರೆ ಮಾತ್ರ ಸಿಗುತ್ತೆ. ಹೌದು, ಅದು ಹೊರತುಪಡಿಸಿ ಅವ್ರಿಗೆ ಊಟ ಸಿಕ್ಕರೆ ಒಳ್ಳೆಯದು. ಹೊರತುಪಡಿಸಿ ನಮ್ಮಲ್ಲಿ ಏನಾಗಿದೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಸೌಲಭ್ಯಗಳು ಸಿಗುತ್ತೆ, ಆದ್ಯತೆ ಮೇಲೆ ಬಾಲಕಾರ್ಮಿಕ ಮಕ್ಕಳ ಪೋಷಕರಿಗೆ ಸಿಕ್ಕರೆ ಅವಾಗ ಏನಾದ್ರು ಈ ಪದ್ಧತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆಗಳು ಆಗ್ತವೆ ಅನ್ನೋ ಒಂದು ಕಾರಣದಿಂದ ನಾವು ಈಗ ನಾವು ಜಿಲ್ಲಾಧಿಕಾರಿಗಳಿಂದ ಬೇರೆ ಬೇರೆ ಇಲಾಖೆ ಮುಖ್ಯಸ್ಥರಿಗೆ ಒಂದು ಪತ್ರಗಳನ್ನ ಬರಿತಾ ಇದೀವಿ ನಾವು. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಮನೀಶ್ ಅವರೇ. ಎಸ್, ಇದು ಅಧಿಕಾರಿಗಳ ಮಾತು. ಎಲ್ಲ ರೀತಿಯ ಕ್ರಮಗಳನ್ನ ಮಾಡ್ತಾ ಇದ್ದೇವೆ, ಆದ್ರೆ ಅದರನ್ನ ಮನವೊಲಿಸುವಂತದ್ದು ಸವಾಲಿನ ಕೆಲಸ ಆಗಿದೆ. ನಾವು ಹೇಳಿದಾಗ ಓಕೆ ಅಂತಾರೆ, ಆದ್ರೆ ಆ ಬಳಿಕ ಮತ್ತೆ ಮತ್ತೆ ಕೂಲಿಗೆ ಅವರನ್ನ ಬಳಸ್ಕೊಳ್ತಾರೆ ಅನ್ನೋದು ನಿಜಕ್ಕೂ ಖೇದಕರ.